ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ವಿಡಿಯೋದಲ್ಲಿ ಇವತ್ತು ಇದ್ದಂತ ಇಂಪಾರ್ಟೆಂಟ್ ಇವೆಂಟ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಇದರ ಔಟ್ಕಮ್ ಏನು, ಮಾರ್ಕೆಟ್ ಯಾಕೆ ಇವತ್ತು ಡೌನ್ ಆಯ್ತು ಅನ್ನೋದ್ರ ಬಗ್ಗೆ ನಾವು ಹಲವಾರು ವಿಚಾರಗಳನ್ನ ತಿಳ್ಕೊಳ್ಳೋಂತ ಪ್ರಯತ್ನ ಪಡೋಣ. ಸುಮಾರು ವಿಚಾರಗಳಿದೆ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಪೂರ್ತಿ ವಿಚಾರ ತಿಳ್ಕೊಳ್ಳಿ, ಅದರ ನಂತರ ಡಿಸಿಷನ್ ತಗೊಳ್ಳಿ, ಏನೇ ಡಿಸಿಷನ್ ತಗೊಳ್ಳೋದಾದ್ರು. ಸೊ ನಾವು ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ 307 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸೆನ್ಸೆಕ್ಸ್. ಹಾಗೆ ಎಸ್ಪೆಷಲಿ ನೋಡ್ಬೋದು 10:30 ಟೈಮ್ಗೆ ಯಾವ ರೀತಿ ಮಾರ್ಕೆಟ್ ಅಲ್ಲಿ ಸ್ಟೀಪ್ ಡೌನ್ ಫಾಲ್ ಬಂದಿದೆ ಅಂತ. ಅದರ ನಂತರ ಸ್ವಲ್ಪ ರಿಕವರಿ ಆಗಿ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಿಫ್ಟಿಯಲ್ಲೂ ಕೂಡ ನೋಡ್ಬೋದು ಅದೇ ರೀತಿಯ ಪರ್ಫಾರ್ಮೆನ್ಸ್. ಇವತ್ತಿಂದು 89 ಪಾಯಿಂಟ್ಸ್ ಅಥವಾ 0.46% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ತು. ಸೊ ಎಸ್ಪೆಷಲಿ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಲ್ಲಿ ನಾವು ಬ್ಯಾಂಕ್ ನಿಫ್ಟಿಯನ್ನ ಅಬ್ಸರ್ವ್ ಮಾಡಿದ್ರೆ ನೀವಿಲ್ಲಿ ನೋಡಬಹುದು 338 ಪಾಯಿಂಟ್ಸ್ ಅಥವಾ 0.76% ಡೌನ್ ಆಗಿದೆ ಬ್ಯಾಂಕ್ ನಿಫ್ಟಿ. ಮಧ್ಯೆ ಪಾಸಿಟಿವ್ ಕೂಡ ಹೋಗಿತ್ತು, ಪಾಸಿಟಿವ್ ಹೋಗಿದ ನಂತರ ನೋಡಬಹುದು ಇಮ್ಮಿಡಿಯೇಟ್ ಡೌನ್ ಫಾಲ್, ಕೊನೆಯಲ್ಲಿ ಸ್ವಲ್ಪ ರಿಕವರಿ. ಸೊ ಎಸ್ಪೆಷಲಿ ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಇವತ್ತು ಡೌನ್ ಫಾಲ್ ಕಂಡು ಬಂತು. ಇದಕ್ಕೆ ಕಾರಣ ಒಂದು ಸ್ಪೆಷಲ್ ರೀಸನ್ ಇದೆ, ಸೊ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಜಸ್ಟ್ ಕೊನೆವರೆಗೂ ನೋಡಿ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು MPC ಮೀಟಿಂಗ್ ಇತ್ತು, RBI ಗವರ್ನರ್ ಮೀಟಿಂಗ್ ಔಟ್ಕಮ್ ಅನ್ನ ಬ್ರೀಫ್ ಮಾಡ್ತಾರೆ ಅಂತ ಬೆಳಗಿನ ವಿಡಿಯೋದಲ್ಲೂ ಕೂಡ ಈಗಾಗಲೇ ತಿಳಿಸಿದೆ ಎಲ್ಲರ ಗಮನ, ಹಾಗೆ ಮಾರ್ಕೆಟ್ ಗಮನ ಇವರ ಮೇಲಿರುತ್ತೆ ಅಂತ. ಸೊ ಫೈನಲಿ ಔಟ್ಕಮ್ ಬಂದಿದೆ. ಸೊ ಮೊದಲಿಗೆ ಇಂಪಾರ್ಟೆಂಟ್ ಹೈಲೈಟ್ಸ್ ಅನ್ನ ನಾವು ನೋಡೋದಾದ್ರೆ, ರೆಪೋ ರೇಟ್ ಅಂತೂ ಅನ್ಚೇಂಜ್ಡ್ ಇದೆ, ಅಂದ್ರೆ 6.50 ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ, ಯಾವುದೇ ರೀತಿ ಬದಲಾವಣೆಯನ್ನ ಮಾಡಿಲ್ಲ. ಸೊ ಇದು ಎಕ್ಸ್ಪೆಕ್ಟೇಷನ್ ಇತ್ತು, ಅದೇ ರೀತಿ ಡಿಸಿಷನ್ ಬಂದಿದೆ. ಹಾಗೆ ಅದರ ನಂತರ ನಾವು ವಿತ್ಡ್ರಾಯಲ್ ಆಫ್ ಅಕಮಡೇಷನ್ ಸ್ಟ್ಯಾಂಡ್ಸ್ ಸೇಮ್ ಅದನ್ನು ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಹಾಗೆ ಈ ಅಕಮಡೇಷನ್ ಸ್ಟ್ಯಾಂಡ್ಸ್ ಬಗ್ಗೆ 5-1 ಮೆಜಾರಿಟಿ ನಲ್ಲಿ ವೋಟಿಂಗ್ ಕೂಡ ಆಗಿದೆ. ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತೆ ವೆಜಿಟೇಬಲ್ ಪ್ರೈಸ್ ಬಗ್ಗೆ ಕೂಡ ಅವರು ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ ನೋಡಬಹುದು. ಅದ್ರ ಜೊತೆ ಎಲ್ ನಿನೋ ಬಗ್ಗೆ ನಾವು ಈಗ ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಇದು ನಾರ್ಮಲ್ ಪರ್ಫಾರ್ಮೆನ್ಸ್ ಆಯ್ತು, ಯಾಕಂದ್ರೆ ಎಸ್ಪೆಷಲಿ ರೆಪೋ ರೇಟ್ ಚೇಂಜ್ ಆಗಲ್ಲ ಅನ್ನೋದು ಇದ್ದಂತಾನೆ ಸುದ್ದಿ. ಹಾಗೆ ಬೇರೆ ವಿಚಾರಗಳಿಗೆ ನಾವು ಬರೋದಾದ್ರೆ, ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಾವು ನೋಡೋದಾದ್ರೆ, ರೆಪೋ ರೇಟ್ ಅಂತೂ ಅನ್ಚೇಂಜ್ ಆಯ್ತು. ಇನ್ಫ್ಲೇಷನ್ ಬಗ್ಗೆ ಅವರು ಹಲವಾರು ಎಕ್ಸ್ಪೆಕ್ಟೇಷನ್ ಅನ್ನ ಮಾರ್ಕೆಟ್ ಮುಂದಿಟ್ರು. ಸೊ ಎಸ್ಪೆಷಲಿ ನಾವು ಇನ್ಫ್ಲೇಷನ್ ಬಗ್ಗೆ ನೋಡೋದಾದ್ರೆ, ಫೈನಾನ್ಷಿಯಲ್ 24 ಅಲ್ಲಿ ನೀವಿಲ್ಲಿ ನೋಡಬಹುದು, ಮುಂಚಿನ ಫೋರ್ಕಾಸ್ಟ್ ಇತ್ತು 5.1% ಇರ್ಬೋದು ಅಂತ, ಈಗ ಅದನ್ನ ಜಾಸ್ತಿ ಮಾಡಿದ್ರೆ 5.4% ಇರ್ಬೋದು ಅಂತ. ಸೊ ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಬಗ್ಗೆ, ಯಾಕಂದ್ರೆ ಇನ್ಫ್ಲೇಷನ್ ಏನ್ ಕಂಟ್ರೋಲ್ ಬರ್ತಾ ಇದೆ ಅನ್ನೋಂತ ಸಮಯದಲ್ಲಿ ಇದು ಜಾಸ್ತಿ ಆಗ್ತಾ ಇದೆ, ಎಕ್ಸ್ಪೆಕ್ಟೇಷನ್ ಇದು. ಹಾಗೆ ಅದರ ನಂತರ Q2 ನಲ್ಲಿ ಎಷ್ಟಿರ್ಬೋದು ಅನ್ನೋಂತ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ ನೋಡಬಹುದು. 6.2% ವರೆಗೂ ಹೋಗ್ಬೋದು ಇನ್ಫ್ಲೇಷನ್ ರೇಟ್ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಅನ್ನ ಅಥವಾ ಫೋರ್ಕಾಸ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಹಿಂದಿನ ಪ್ರೀವಿಯಸ್ ಫೋರ್ಕಾಸ್ಟ್ ಇತ್ತು 5.2%, ಅಂದ್ರೆ 1% ಜಾಸ್ತಿ ಮಾಡಿದ್ದಾರೆ ಓವರ್ ಆಲ್ Q2. ಹಾಗೆ ಅದರ ನಂತರ Q3 ನಲ್ಲಿ 5.7% ಫೋರ್ಕಾಸ್ಟ್ ಅನ್ನ ಕೊಟ್ಟಿದ್ದಾರೆ, ಪ್ರೀವಿಯಸ್ ಫೋರ್ಕಾಸ್ಟ್ ಇತ್ತು 5.4. ಹಾಗೆ Q4 ಅಲ್ಲಿ ನೋಡಬಹುದು 5.2 ಇಂದ 5.2ಗೆ ಮೇಂಟೈನ್ ಮಾಡಿದ್ದಾರೆ. ಫೈನಾನ್ಷಿಯಲ್ 25 ಅಲ್ಲಿ 5.2 ಫೋರ್ಕಾಸ್ಟ್ ಅನ್ನ ಅವರು ಕೊಟ್ಟಿದ್ದಾರೆ. ಸೊ ಇಲ್ಲಿ ಇವತ್ತಿನ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಬರ್ಲಿಕ್ಕೆ ಮೇನ್ ಕಾರಣ ಇನ್ಫ್ಲೇಷನ್. ಸೊ ಇನ್ಫ್ಲೇಷನ್ ಜಾಸ್ತಿ ಆಗೋದು ಮಾರ್ಕೆಟ್ಗೆ ನೆಗೆಟಿವ್ ನ್ಯೂಸ್, ನಿಮ್ಗೆ ಈಗಾಗಲೇ ಗೊತ್ತು. ಇಲ್ಲಿ ಎಸ್ಪೆಷಲಿ Q2 ನಲ್ಲಿ ಇಷ್ಟು ಡಿಫ್ರೆನ್ಸ್ ಅನ್ನ ಅವರು ಮಾರ್ಕೆಟ್ ನ ಮುಂದಿಟ್ಟಿದ್ದಾರೆ, ಆಲ್ಮೋಸ್ಟ್ 1% ಜಾಸ್ತಿ. ಹಾಗಾಗಿ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡ್ತು ಅಂತ ಹೇಳ್ಬೋದು. ಹಾಗೆ ಅದ್ರ ನಂತರ GDP ಬಗ್ಗೆ ಅವರು ಯಾವುದೇ ರೀತಿಯ ಚೇಂಜಸ್ ಅನ್ನ ಮಾಡಿಲ್ಲ. GDP ಗ್ರೋತ್ ರೇಟ್ ಬಗ್ಗೆ ನೀವಿಲ್ಲಿ ನೋಡಬಹುದು, ಫೈನಾನ್ಷಿಯಲ್ ಇಯರ್ 24 ಅಲ್ಲಿ 6.5% ಪ್ರೊಜೆಕ್ಷನ್ ಅನ್ನ ಏನ್ ಮಾಡಿದ್ರು ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. Q1 Q2 Q3 ನಲ್ಲೂ ಕೂಡ ಸೇಮ್ ಅದೇ ರೀತಿ ಎಕ್ಸ್ಪೆಕ್ಟೇಷನ್ ಇದೆ. ನೀವಿಲ್ಲಿ ನೋಡಬಹುದು 8%, 6.5, 6, ಹಾಗೆ 5.7 ಇದೆ Q4 ಅಲ್ಲಿ. ಸೊ ಫೈನಾನ್ಷಿಯಲ್ ಇಯರ್ 24 ಪ್ರೊಜೆಕ್ಷನ್ 6.6% ಇದೆ. ಸೊ GDP ಪ್ರೊಜೆಕ್ಷನ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನ ಮಾಡಿಲ್ಲ. ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಬರೋದೇ ಇಲ್ಲಿ, ನೀವಿಲ್ಲಿ ನೋಡಬಹುದು 4ನೇ ಪಾಯಿಂಟ್ ಅನ್ನ. ದ RBI ಆಸ್ಕ್ಡ್ ಬ್ಯಾಂಕ್ಸ್ ಟು ಮೇಂಟೈನ್ ಅನ್ ಇನ್ಕ್ರಿಮೆಂಟಲ್ ಕ್ಯಾಶ್ ರಿಸರ್ವ್ ರೇಷಿಯೋ ಆಫ್ 10% ಟು ಟೈಟನ್ ಲಿಕ್ವಿಡಿಟಿ ಇನ್ ದ ನಿಯರ್ ಟರ್ಮ್. ಸೊ ಈ ಒಂದು ಸೆಂಟೆನ್ಸ್ ಏನಿದೆ, ಇದು ಬ್ಯಾಂಕ್ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಬರ್ಲಿಕ್ಕೆ ಕಾರಣ ಆಗಿದೆ. ಇಲ್ಲಿ ಮೇಬಿ ನಿಮ್ಗೆಲ್ರಿಗೂ ಗೊತ್ತಿದೆ ಅನ್ಕೊಳ್ತೀನಿ, ಗೊತ್ತಿಲ್ಲ ಅಂತಂದ್ರೆ CRR ಬಗ್ಗೆ ಮೊದಲು ಕೆಲವೊಂದು ಪಾಯಿಂಟ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಬ್ಯಾಂಕ್ ಗಳು ಯಾವುದೇ ಬ್ಯಾಂಕ್ ಆಗಿರ್ಲಿ ಕ್ಯಾಶ್ ರಿಸರ್ವ್ ರೇಷಿಯೋನ ಫಾಲೋ ಮಾಡ್ಬೇಕಾಗತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಬ್ಯಾಂಕ್ ಹತ್ರ 1,000 ಕೋಟಿ ಇದೆ ಅಂತಂದ್ರೆ ಆ ಬ್ಯಾಂಕ್ ಒಂದಷ್ಟು ಅಮೌಂಟ್ ಅನ್ನ ರಿಸರ್ವ್ ಬ್ಯಾಂಕ್ ಅಲ್ಲಿ ರಿಸರ್ವ್ ಆಗಿ ಇಟ್ಟಿರ್ಬೇಕಾಗತ್ತೆ. ಅಂದ್ರೆ ಅದು ಪರ್ಸೆಂಟೇಜ್ ಟರ್ಮ್ ಅಲ್ಲಿ ಇರುತ್ತೆ, ಮೇ ಬಿ 4% ಇರ್ಬೋದು, 5% ಇರ್ಬೋದು, ಹೀಗೆ ಪರ್ಸೆಂಟೇಜ್ ಟರ್ಮ್ ಅಲ್ಲಿ ಇರುತ್ತೆ.
ಯಾಕಂದ್ರೆ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಲಿಕ್ವಿಡಿಟಿ ಬೇಕಾದ್ರೆ, ಕ್ಯಾಶ್ ಬೇಕಾದ್ರೆ ಅದನ್ನ ಬಳಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಈ ಕ್ಯಾಶ್ ರಿಸರ್ವ್ ರೇಷಿಯೋನ ಫಾಲೋ ಮಾಡ್ಬೇಕಾಗುತ್ತೆ ಯಾವುದೇ ಬ್ಯಾಂಕ್. ಅಂದ್ರೆ ಈ ಅಮೌಂಟ್ ಏನಿದೆ ಆರ್ ಬಿ ಐ ಹತ್ರ ಇರುತ್ತೆ, ಅದಕ್ಕೆ ಯಾವುದೇ ರೀತಿಯ ಬಡ್ಡಿ ಆಗ್ಲಿ ಅಥವಾ ಬೇರೆ ರೀತಿಯ ಬೆನಿಫಿಟ್ ಆಗ್ಲಿ ಬ್ಯಾಂಕ್ಗಳಿಗೆ ಸಿಗೋದಿಲ್ಲ. ಇದನ್ನ ಕಂಪಲ್ಸರಿ ಇಡ್ಲೇಬೇಕು, ಇದು ಮ್ಯಾಂಡೇಟರಿ ರೂಲ್ಸ್. ಹಾಗಾಗಿ ಇದು ಯೂಸ್ ಆಗೋದಿಲ್ಲ ಬ್ಯಾಂಕಿಗೆ. ಅಂದ್ರೆ ಇನ್ ಕೇಸ್ ಅದೇ ಅಮೌಂಟ್ ಬ್ಯಾಂಕ್ ಹತ್ರ ಇದೆ, ಅದನ್ನ ಬೇರೆಯವರಿಗೆ ಲೋನ್ ಕೊಟ್ಟು ಅದರಿಂದ ಇಂಟ್ರೆಸ್ಟ್ ಅನ್ನ ಅವ್ರು ಗಳಿಸ್ಬಹುದು. ಆದ್ರೆ ಈ ರಿಸರ್ವ್ ರೇಷಿಯೋ ಏನಿದೆ, ಇದರಿಂದ ಅಮೌಂಟ್ ಅನ್ನ ಅವರು ರಿಸರ್ವ್ ಬ್ಯಾಂಕ್ ಅಲ್ಲಿ ಇಡೋದ್ರಿಂದ ಅದಕ್ಕೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಪೇ ಮಾಡೋದಿಲ್ಲ. ಸೊ ಇದು ಕ್ಯಾಶ್ ರಿಸರ್ವ್ ರೇಷಿಯೋ ಆಯ್ತು. ಆದ್ರೆ ಈಗ ಆರ್ ಬಿ ಐ ಹೇಳ್ತಾ ಇರೋದು ಇನ್ಕ್ರಿಮೆಂಟಲ್ ಕ್ಯಾಶ್ ರಿಸರ್ವ್ ರೇಷಿಯೋ. ಅಂದ್ರೆ ಈಗ 10% ವರ್ಗೂ ಕ್ಯಾಶ್ ಅನ್ನ ನೀವು ಆರ್ ಬಿ ಐ ಹತ್ರ ರಿಸರ್ವ್ ಆಗಿ ಇಡಬೇಕು ಅನ್ನೋ ಅಂತ ಡಿಸಿಷನ್ ಅನ್ನ ಇವತ್ತು ಆರ್ ಬಿ ಐ ಗವರ್ನರ್ ಅವರು ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ. ಇನ್ ಕೇಸ್ ಅವರು ಕಾರಣ ಕೊಟ್ಟಿಲ್ಲ ಅಂತಂದಿದ್ರೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಏನು ಇವತ್ತು ಡೌನ್ ಫಾಲ್ ಆಯ್ತು, ಈ ರೀತಿ ಡೌನ್ ಫಾಲ್ ಇನ್ನು ಡೌನ್ ಫಾಲ್ ಆಗುವಂತ ಸಾಧ್ಯತೆ ಇರುತ್ತಿತ್ತು. ಇಲ್ಲಿ ರಿಕವರಿ ಚಾನ್ಸಸ್ ತುಂಬಾನೇ ಕಡಿಮೆ ಆಗ್ತಾ ಇತ್ತು. ಯಾಕಂದ್ರೆ 10% ರಿಸರ್ವ್ ಆಗಿಟ್ರೆ ಅದರಿಂದ ಬ್ಯಾಂಕ್ಗೆ ಯಾವುದೇ ಲಾಭ ಇರೋದಿಲ್ಲ. ಅವರು ಅದಕ್ಕೆ ಕಾರಣಗಳನ್ನ ಏನ್ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಈಗ ನೆಕ್ಸ್ಟ್ ಫೆಸ್ಟಿವಲ್ ಸೀಸನ್ಸ್ ಶುರುವಾಗ್ತಾ ಇದೆ. ಫೆಸ್ಟಿವಲ್ ಸೀಸನ್ಸ್ ಶುರುವಾಗ್ತಾ ಇರೋದ್ರಿಂದ ಜನರಿಗೆ ಕ್ಯಾಶ್ ನ ಅವಶ್ಯಕತೆ ಇರುತ್ತೆ. ಜೊತೆಗೆ ಆರ್ ಬಿ ಐ ಹಿಂದೆ 2,000 ರೂಪಾಯಿ ನೋಟ್ ಅನ್ನ ಬ್ಯಾಂಕ್ಗೆ ನೀವು ಡೆಪಾಸಿಟ್ ಮಾಡಿ ಅಥವಾ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅನ್ನೋ ಅಂತ ಆದೇಶವನ್ನು ಕೂಡ ಕೊಟ್ಟಿತ್ತು. ಈಗಾಗಲೇ ಸಾಕಷ್ಟು ಜನ ಆ ಕೆಲಸನ ಮಾಡಿದರೆ, ಅಂದ್ರೆ ಇಲ್ಲ ಬ್ಯಾಂಕ್ ಅಕೌಂಟ್ಗೆ ಡೆಪಾಸಿಟ್ ಮಾಡಿದರೆ ಅಥವಾ ಬ್ಯಾಂಕ್ ಅಲ್ಲಿ ಎಕ್ಸ್ಚೇಂಜ್ ಅನ್ನ ಮಾಡ್ಕೊಂಡಿದ್ದಾರೆ ಸಾಕಷ್ಟು ಜನ. ಸೊ ಈಗ ಆ ಕಾರಣಕ್ಕೆ ಬ್ಯಾಂಕ್ ಹತ್ರ ಎಕ್ಸ್ಟ್ರಾ ಕ್ಯಾಶ್ ಡೆಪಾಸಿಟ್ ಆಗಿದೆ. ಅದನ್ನ ಸ್ವತಃ ಆರ್ ಬಿ ಐ ಗವರ್ನರೇ ಹೇಳಿರೋದು. ಸೊ ಆ ಎಕ್ಸ್ಟ್ರಾ ಕ್ಯಾಶ್ ಏನ್ ಡೆಪಾಸಿಟ್ ಆಗಿದೆ, ಈಗ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಹಬ್ಬದ ಸೀಸನ್ಗೆ ಜನರಿಗೆ ಹಣ ಬೇಕಾಗುತ್ತೆ. ಆಗ ಬ್ಯಾಂಕ್ಗಳು ಅದನ್ನ ಒದಗಿಸುವಂತ ಕೆಲಸ ಮಾಡ್ಬೇಕಾಗುತ್ತೆ. ಹಾಗಾಗಿ ನೀವು ಅಷ್ಟು ಅಮೌಂಟ್ ಅನ್ನ ನೀವು ಅಂದ್ರೆ ಅದರಲ್ಲಿ 10% ಅನ್ನ ಇನ್ಕ್ರಿಮೆಂಟಲ್ ಕ್ಯಾಶ್ ರಿಸರ್ವ್ ಅಲ್ಲಿ ಇಡ್ಬೇಕು ಅನ್ನುವಂತ ಡಿಸಿಷನ್ ಅನ್ನ ತಗೊಂಡಿದೆ. ಜೊತೆಗೆ ಇದನ್ನ ಶಾರ್ಟ್ ಟರ್ಮ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಮೇ ಬಿ ಈ ಹಬ್ಬದ ಸೀಸನ್ ಮುಗಿದ ಮೇಲೆ ಅದನ್ನ ರಿವೈಸ್ ಕೂಡ ಮಾಡಬಹುದು, ಕಡಿಮೆ ಕೂಡ ಮಾಡುವಂತ ಸಾಧ್ಯತೆ ಇದೆ. ಸೊ ಅದರ ನಂತರ ಈ ಎಕ್ಸ್ಪ್ಲನೇಷನ್ ಅನ್ನ ಅವರು ಯಾವಾಗ ಕೊಟ್ರು ಆಗ ಸ್ವಲ್ಪ ರಿಕವರಿ ಬಂದಿದೆ. ಆದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಬ್ಯಾಂಕ್ ಗಳಿಗೆ ಅದರ ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಪೂರ್ತಿ ರಿಕವರಿ ಆಗ್ಲಿಲ್ಲ, ಸ್ವಲ್ಪ ಪ್ರಮಾಣದ ರಿಕವರಿ ಕಂಡು ಬಂದಿದೆ. ಸೊ ಇದು ಮೇನ್ ರೀಸನ್ ಇವತ್ತಿನ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಬ್ಯಾಂಕ್ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮ್ ಮಾಡ್ಲಿಕ್ಕೆ, ಹಾಗೆ ಮಾರ್ಕೆಟ್ ಕೂಡ ಅಂಡರ್ ಪರ್ಫಾರ್ಮ್ ಮಾಡ್ಲಿಕ್ಕೆ. ಯಾಕಂದ್ರೆ ಬ್ಯಾಂಕ್ ಹಾಗೆ ಫೈನಾನ್ಶಿಯಲ್ ಸರ್ವಿಸಸ್ ಸೆಕ್ಟರ್ ನ ಸ್ಟಾಕ್ ಗಳ ವೆಯ್ಟೇಜ್ ತುಂಬಾ ಜಾಸ್ತಿ ಇರೋದ್ರಿಂದ ಅವುಗಳ ರಿಯಾಕ್ಷನ್ ಓವರ್ ಆಲ್ ಮಾರ್ಕೆಟ್ ರಿಯಾಕ್ಷನ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಸೊ ಹಾಗಾಗಿ ಇವತ್ತು ಮಾರ್ಕೆಟ್ ಸ್ವಲ್ಪ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಡ್ತು ಅಂತ ಹೇಳ್ಬೋದು. ಸೊ ಈಗಾಗಲೇ ಅವರು ಹೇಳಿದ್ದಾರೆ ಇದು ಶಾರ್ಟ್ ಟರ್ಮ್ ಅಷ್ಟೇ ಅಂತ. ಸೊ ನೀವಿಲ್ಲಿ ನೋಡ್ಬೋದು, ದ ಇನ್ಕ್ರಿಮೆಂಟಲ್ CRR ಹ್ಯಾಸ್ ಬಿನ್ ಇಂಪೋಸ್ಡ್ ಫಾರ್ May 19, July 28 ಪೀರಿಯಡ್ ಅಂಡ್ ದ ಆರ್ ಬಿ ಐ ವಿಲ್ ರಿವ್ಯೂ ದ ಸೇಮ್ ಆನ್ September 8. ದಾಸ್ ಸೆಡ್ ಅಡಿಂಗ್ ದಟ್ ದ ಮೂವ್ ಇಸ್ ಪ್ಯೂರ್ಲಿ ಅನ್ ಟೆಂಪರರಿ ಮೆಜರ್. ಸೊ ಇಲ್ಲಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ September 8 ಮೀಟಿಂಗ್ ಅಲ್ಲಿ ಇದನ್ನ ರಿವೈಸ್ ಕೂಡ ಮಾಡಬಹುದು ಅಥವಾ ಕಂಟಿನ್ಯೂ ಮಾಡೋ ಅಂತ ಸಾಧ್ಯತೆ ಕೂಡ ಇದೆ. ಆಲ್ಮೋಸ್ಟ್ ಹಬ್ಬದ ಸೀಸನ್ ಮುಗಿಯೋದು ಮೇ ಬಿ ಇನ್ನು ಒಂದೆರಡು ತಿಂಗಳಾಗುತ್ತೆ. ಸೊ 2 ತಿಂಗಳು ಅಥವಾ 3 ತಿಂಗಳು ನಂತರ ಇದರಲ್ಲಿ ಬದಲಾವಣೆಗಳು ಕಂಡು ಬರಬಹುದು. ಆ ರೀತಿಯ ಎಕ್ಸ್ಪೆಕ್ಟೇಷನ್ ಅನ್ನ ಈಗಾಗಲೇ ಮಾರ್ಕೆಟ್ ಮಾಡ್ತಿದೆ. ಸೊ ನೋಡೋಣ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅಂತ. ಹಾಗೆ ನಾವು ಇವತ್ತಿನ ಬ್ಯಾಂಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವಿಲ್ಲಿ ನೋಡಬಹುದು ಇಂಡಸ್ಇಂಡ್ ಹಾಗೆ SBI ಎರಡು ಮಾತ್ರ ಸ್ವಲ್ಪ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಆಲ್ಮೋಸ್ಟ್ ಇನ್ನೆಲ್ಲ ಬ್ಯಾಂಕ್ ಗಳು ಕೂಡ ರೆಡ್ ಅಲ್ಲೇ ಇದಾವೆ ನೋಡಬಹುದು. ಸೊ ಮೇನ್ ರೀಸನ್ ಇದು, ಯಾಕಂದ್ರೆ ಬ್ಯಾಂಕ್ ಹತ್ರ ಹಣ ಇದ್ರೆ ಅದನ್ನ ಇನ್ನೊಬ್ಬರಿಗೆ ಲೋನ್ ಕೊಟ್ಟು ಅದರಿಂದ ಇಂಟ್ರೆಸ್ಟ್ ಅನ್ನ ಅವರು ಅರ್ನ್ ಮಾಡ್ತಾರೆ. ಆದ್ರೆ RBI ಹತ್ರ ಇವರು ರಿಸರ್ವ್ ಆಗಿಟ್ರೆ ಅದಕ್ಕೆ ಅವ್ರಿಗೆ ಯಾವುದೇ ರೀತಿಯ ಎಕ್ಸ್ಟ್ರಾ ಬೆನಿಫಿಟ್ ಸಿಗೋದಿಲ್ಲ. ಸೊ ಅದು ಶಾರ್ಟ್ ಟರ್ಮ್ ಅಲ್ಲಿ ಆದ್ರೂ ಕೂಡ ಬ್ಯಾಂಕ್ ಗಳಿಗೆ ಎಸ್ಪೆಷಲಿ ಕೊಡೋ ತಗೊಳ್ಳೋ ಬಿಸ್ನೆಸ್ ಮಾಡೋರಿಗೆ ಅದರಿಂದ ಅಷ್ಟೇನು ಲಾಭ ಇರೋದಿಲ್ಲ. ಸೊ ಹಾಗಾಗಿ ಇವತ್ತು ಇಮಿಡಿಯೇಟ್ಲಿ ಬ್ಯಾಂಕ್ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಕೂಡ ಕಂಡು ಬಂದಿದೆ. ಜೊತೆಗೆ ಇನ್ಫ್ಲೇಷನ್ ಬಗ್ಗೆ ಕೂಡ ಅವರು ಹಲವಾರು ವಿಚಾರಗಳನ್ನ ಹೇಳಿದ್ದಾರೆ. ಸೊ ಅಲ್ಲಿ ಎಸ್ಪೆಷಲಿ ಇನ್ಫ್ಲೇಷನ್ ಅನ್ನ ಫೋರ್ಕಾಸ್ಟ್ ಅನ್ನ ಜಾಸ್ತಿ ಮಾಡಿರೋದು ಕೂಡ ಇವತ್ತಿನ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ. ಸೊ ನೋಡೋಣ ನಾಳಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ. ಯಾಕಂದ್ರೆ ಪ್ಯೂರ್ಲಿ ನಾಳಿನ ಪರ್ಫಾರ್ಮೆನ್ಸ್ ಬೇರೆ ರೀತಿಯಾಗಿ ಇರುತ್ತೆ. ಯಾಕಂದ್ರೆ ಇವತ್ತಿನ ಪರ್ಫಾರ್ಮೆನ್ಸ್ ಈಗಾಗಲೇ ಮಾರ್ಕೆಟ್ ವ್ಯಕ್ತಪಡಿಸಿದೆ. ಹಾಗಾಗಿ ನಾಳೆ ಯಾವ್ಯಾವ ನ್ಯೂಸ್ ಗಳು ಬರುತ್ತೆ ಅದರ ಮೇಲೆ ರಿಯಾಕ್ಷನ್ ಅನ್ನ ಕೊಡುತ್ತೆ. ಅವಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇವೆಲ್ಲ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಗಳು. ಸೊ ಅದ್ರ ಮೇಲೆ ಹೆಚ್ಚಿನ ಫೋಕಸ್ ಅನ್ನ ಮಾಡದೆ ವಿಷಯ ತಿಳ್ಕೊಂಡು ಕಂಟಿನ್ಯೂ ಮಾಡ್ಬೇಕಷ್ಟೇ. ಸರಿ ಗೆಳೆಯರೇ, ಹಾಗೆ ವಿಡಿಯೋ ಕ್ಲೋಸ್ ಮಾಡೋದಕ್ಕೆ ಮುಂಚೆ ನಿಮ್ಗೆ ಎಷ್ಟು ಜನಕ್ಕೆ
ಈ ಸಿಆರ್ಆರ್ ಐಸಿಆರ್ಆರ್ ಬಗ್ಗೆ ಮಾಹಿತಿ ಇತ್ತು, ಹಾಗೆ ಎಷ್ಟು ಜನ ಇವತ್ತಿನ ಆರ್ಬಿಐ ಗವರ್ನರ್ ಹೇಳಿದ್ಮೇಲೆ ಅದ್ರ ಬಗ್ಗೆ ತಿಳ್ಕೊಂಡಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ ಕೇಸ್ ಗೊತ್ತಿರಲಿಲ್ಲ ಅಂತಂದ್ರೆ ನೋ ಅಂತ ಕಮೆಂಟ್ ಮಾಡಿ, ಗೊತ್ತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ನಾನು ಸಹ ತಿಳ್ಕೊಳ್ತೀನಿ ಎಷ್ಟು ಜನರಿಗೆ ಮಾಹಿತಿ ಇತ್ತು ಅಂತ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.